स्वागत है आप सभी का एसएस न्यूज में। मैं आपके साथ मुस्कान। विजयपुर महानगर निगम उपचुनाव पृष्ठभूमि के चलते कांग्रेस कार्यकर्ता के घर पे शराब की बोतलें। दरअसल विजयपुर नगर के वार्ड नंबर 29 में घर में शराब की बोतलें देखी गई। कांग्रेस कार्यकर्ता के घर पर शराब बेचने का लगा गंभीर आरोप। रंगे हाथ पकड़े बीजेपी कार्यकर्ताओं ने यह आरोप लगाए हैं और बयानबाजी भी की गई है। कांग्रेस कार्यकर्ता के साथ यह घटना पेश आई है, जहां उनके घर में शराब की बोतलों से भरे एक डिब्बा देखा गया है। पुलिस ने मौके पर जाकर जांच पड़ताल की है। घटना जलनगर थाने की बताई जा रही है। तो वहीं इसी बीच बीजेपी कार्यकर्ता की ओर से बड़े आरोप लगाए गए हैं कांग्रेस कार्यकर्ता पर, और साथ ही उन्होंने एक वीडियो भी वायरल किया है, जिसमें दिखाया गया है कि साफ तौर पर किस तरह से कांग्रेस के कार्यकर्ता अपने घर पर शराब की बोतलें रखे हुए हैं। तो देखिए इस पर एक नजर। ಅದನ್ನ ತೋರ್ಸೋಣ, ನಮ್ಮ ಮನೆ ತಂದಿಟ್ಟಿಲ್ಲ, ತೋರ್ಸೋದನ ನಮ್ಮ ಮನೆ ತಂದಿಟ್ಟಿಲ್ಲ, ತೋರ್ಸೋದನ ಅದನ್ನ ಏನೈತಿ ನಿಮ್ಮ ಮನೆ ಅಂತ ತೋರ್ಸೋದು, ನಮ್ಮ ಮನೆ ತಂದಿಟ್ಟಿಲ್ಲ, ಯಾವ ತಂದಿಟ್ಟೋರ್ಸೋದು ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅವರು ಹಂಚಲಾಗತ್ತಾರ, ದಾರು ಹಂಚಲಾಗತ್ತಾರೆ, ಎರಡ್ ಕೇಸ್ ಇದು ಮಾಡ್ಯಾರ ಇಲ್ಲಿ ಬರ್ತೀರೇನ್ರಿ? ಮತ್ ಯಾಕೆ ಇದು ಬರಲ್ಲ? ತೋರ್ಸ ಅದನ್ನ ಕೈಯಾಗ ಹಿಡಿದು ತೋರ್ಸ, ನೀ ತಂದೆ ಮನಿ ಯಾರ್ದು, ಮನಿ ಯಾರ್ದು, ಅದನ್ನ ತೋರ್ಸ, ಅದನ್ನ ಕೈಯಾಗಿಡಿ, 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 ಅದನ್ನ ಹಿಡಿ, ಅದನ್ನ ಕೈಯಾಗಿಡಿ, ಮನಿ ನಿಂದೆ ಇಲ್ಲ, ನಾ ಮನಿ ನಾ ತಂದಿಲ್ಲ, ಅದನ್ನ ತಂದಿಲ್ಲ, ನಾ ತಂದಿಲ್ಲ, ನಾಕ್ ನಾಕ್ ಬಾಕ್ಸ್ ಗಟ್ಲೆ ದಾರು ಹಂಚಾರ, ಈಗ ನಮ್ ಕೈಯಾಗ ಒಂದು ಬಾಕ್ಸ್, ಈಗ ಮನಿಗೆ ಬಂದಿನ ಬರೋದನ್ನ ನಾವು ಅಟ್ಕೊಂತ, ನಮ್ ಹೋಟೆಲ್ ಇಲ್ಲ, ನಮ್ ಹೋಟೆಲ್ ಸಂಬಂಧ ಇಲ್ಲ, ನಮ್ ಹೋಟೆಲ್ ಇಲ್ಲ, ನಮಗೆ ಇಲ್ರಿ ಸಾಹೇಬ್ರೆ, ನಮ್ ಏ ಬರ್ಲಾಕ್ ಹಾಕೋತಿ, ಬರ್ಲಾಕ್ ಮಾಡ್ಕೋತೀವಿ, ಮನೆ ಬಂದ ನನ್ ಹೋಟೆಲ್ ಇಲ್ಲ, ನಮ್ ಈ ಊರಿಗೆ ಹೋಟೆಲ್, ನಮ್ಮ ವೀರಭದ್ರೇಶ್ವರ ನಗರ ನಾಗ್ರಿ, ಇದು ವೀರಭದ್ರೇಶ್ವರ ಬಸವನ ಹೊಡೆದ್ರಿ, ಯಾವ್ದ ಎಲ್ಲಿ ಹೊಡೆದ್ರಿ, ಎಲ್ಲ ಗೊತ್ತಿದ್ರು, ಎಲ್ಲ ಗೊತ್ತೈತ್ ನನಗ್. ಚುನಾವಣೆ ನಡೆಯುತ್ತಿದ್ದು ವಾರ್ಡ್ ನಂಬರ್ 29 ವಿಜಯಪುರ ಮಹಾನಗರ ಪಾಲಿಕೆಯ ಉಪಚುನಾವಣೆ ನಡೆಯುತ್ತಿದ್ದು, ನಾನು ಬಿಜೆಪಿಯ ಅಧಿಕೃತ ಅಭ್ಯರ್ಥಿ ಗಿರೀಶ್ ಬಿರಾದಾರ್. ವಾರ್ಡ್ ನಂಬರ್ 29 ಬರುವ ವೀರಭದ್ರೇಶ್ವರ ನಗರದಲ್ಲಿ ಇವತ್ತಿನ ದಿನ ಹಣ ಮತ್ತು ಹೆಂಡ ಹಂಚಲಾಕತ್ತಿದ್ರು ಕಾಂಗ್ರೆಸ್ದವರು. ಅವರು ಸ್ಥಳೀಯರು ನಮಗೆ ದೂರು ಕೊಟ್ಟ ಮೇಲೆ ನಾವು ಅವ್ರನ್ನ ಹಿಡಿಯೋದ್ರೊಳಗೆ ಸಫಲವರಾಗೇವಿ. ಕಾಂಗ್ರೆಸ್ ಯಾವತ್ತೂ ಇದನ್ನೇ ಮಾಡ್ಕೊತ ಬಂದದ, ಹಣ ಹಂಚೋದು, ಹೆಂಡ ಹಂಚೋದು ಮಾಡಿ ಮತದಾರನ್ನ ಕನ್ಫ್ಯೂಸ್ ಮಾಡ್ಲಾಕತ್ತಾರ ಅವರು. ಇದನ್ನು ನಮ್ಮ ವಾರ್ಡ್ನಲ್ಲಿ ಸುಮಾರಷ್ಟು ಕೆಲಸಗಳಾಗ್ಯಾವ. ನಮ್ಮ ನಗರ ಶಾಸಕರಾದ ಬಸವನಗೌಡ ಪಾಟೀಲ್ ಎತ್ತಾಳರವರು ತುಂಬ ಕೆಲಸ ಮಾಡ್ಯಾರ. ಇದನ್ನು ಅವ್ರ ಕೈಲಿ ಸಹಿಸ್ಕೊಳ್ಳಕ್ಕೆ ತಮ್ಮ ಹಣದ ಮೂಲಕ, ಹೆಂಡ ಮೂಲಕ, ದಾರು ಕುಡಿಸೋದ್ರ ಮೂಲಕ ಅವರು ಜನರನ್ನ ಕನ್ಫ್ಯೂಸ್ ಮಾಡಾಕತ್ತಾರ. ಇದನ್ನು ಜನ ಎಚ್ಚೆತ್ತಿಸ್ಕೊಂಡು ಯಾವುದು ಹೆಂಡ ಇದಕ್ಕೆ ಮರಳಲ್ಲ ಆಗಲಾರ್ದೆ ಬಿಜೆಪಿ ವಿಜಯಶಾಲಿ ಮಾಡಬೇಕು. ನಮ್ಮ ಬಿಜೆಪಿ ಕಾರ್ಯಕರ್ತರು ಈಗ ಎಚ್ಚೆತ್ಕೊಂಡಾರ. ಇನ್ನು ನಾವು ರಾತ್ರಿ ಇದನ್ನೆಲ್ಲ ಹಣ ಹಂಚೋದು ನಮ್ಗೆ ದೂರು ಬತ್ತಂದ್ರೆ ನಾವು ಪೊಲೀಸರಿಗೆ ತಿಳಿಸ್ತೀವಿ. ಪೊಲೀಸರು ನಮಗೆ ಸಾಕಷ್ಟು ಸಹಾಯ ಮಾಡಬೇಕು. ಈ ದಿನಗಳೊಳಗೆ ಹಣ ಮತ್ತು ಹೆಂಡ ಹಂಚೋದನ್ನು ತಡೆಯಬೇಕಂತೇಳಿ ನಾವು ಪೊಲೀಸರಲ್ಲಿ ಕೇಳ್ಕೊಳ್ಳಾಕತ್ತೀವಿ. ಎಷ್ಟು ಮಂದಿ ಹಿಡಿದ್ರಿ ಈಗ? ನಾವು ಒಬ್ರಿಗೆ ಹಿಡಿದೇವ್ರಿ. ಅವ್ರ ಮನ್ಯಾಗ 13 ಬಾಟ್ಲಿ ಸಿಕ್ಕು. ಮೊದಲು ಒಂದು ಕೇಸ್ ಹಂಚಾರವರು, ಮತ್ತೊಂದು 13 ಬಾಟ್ಲಿ ನಮ್ಮ ಕೈಯಾಗ ಸಿಕ್ಕ ಬಿದ್ದಾವೆ ಈಗಿನ ಟೈಮ್ನಾಗ ನಮ್ಮ ಕಡೆ. ತಮ್ಮ ಹೆಸರು? ನನ್ನ ಹೆಸರು ಗಿರೀಶ್ ಬಿರಾದಾರ್.